ನಾನು ರಶ್ಮಿ ಈ ಸಂಚಿಕೆಯಲ್ಲಿ ನಾವು ನಿಮ್ಗೆ ರೋಡ್ ನಲ್ಲಿ ಮಾರೋ ಪಾನಿಪುರಿ ಅಂಗಡಿ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ನಿಮ್ ಹೆಸರು 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 ಏಕ್ ಪ್ಲೇಟ್ 10 ರೂಪಾಯಿ ನೋಡಿದ್ರ ಇವರು ಕನ್ನಡ ಬರೋಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪಾನಿಪುರಿ ಮಾರ್ಕೊಂಡು ಬದುಕ್ತಾ ಇದಾರೆ ಇದು ಕರ್ನಾಟಕ ಜನರ ದೊಡ್ಡ ಮನಸ್ಸು ನೀವ್ ಯಾವ್ದೇ ದೇಶದಿಂದ ಅಥವಾ ರಾಜ್ಯದಿಂದ ಬಂದ್ರು ಪರವಾಗಿಲ್ಲ ನೀವು ನಮ್ ಜೊತೆ ಒಂದಾಗ ಬದುಕಬಹುದು ಆದ್ರೆ ಒಂದೇ ಒಂದ್ ಪ್ರಾರ್ಥನೆ ಕನ್ನಡ ಕಲಿಯಿರಿ ನನ್ ಹೆಸರು ರಾಮು ಬೋಲಿಯೆ ಸರ್ ನನ್ನ ಹೆಸರು ರಾಮು ನೋಡಿದ್ರ ನಾನ್ ಮಾಡ್ದಾಗೆ ನೀವು ಮಾಡಿ ಕನ್ನಡ ಹೇಳ್ಕೊಡಿ ಧನ್ಯವಾದ ಇದನ್ನೇನಾದ್ರೂ ಕೊಟ್ರೆ ಗ್ಯಾರಂಟಿ ಫೇಲ್ ಅವ್ರಿಗೆ ಇನ್ನೇನಾದ್ರೂ ಮಸಾಲ ಇರೋಂತದ್ ಬೇಕು ಕಣೆ ನೀ ತುಂಬಾ ಚೂಸಿ ಕಣೆ ಮಾ ಹೇ ಅಲ್ಲಿ ನೋಡಿ ಫುಲ್ ಮಸಾಲ ಐಟಮ್ ನೋಡಿ ಅವನ ಎಷ್ಟು ಕ್ಯೂಟ್ ಆಗಿದಾನೆ ನನ್ಗಂತೂ ಲವ್ ಆಗೋಯ್ತು ನನಗೆ ಗಡ್ಡ ಮೀಸೆ ಬಿಟ್ಟಿರೋ ಕಂಡ್ರ ಆಗಲ್ಲ ನೀನೇ ನೋಡ್ಕೊ ಇವನ್ ಬಗ್ಗೆ ಏನಾದ್ರೂ ಪ್ರಾಜೆಕ್ಟ್ ಮಾಡಿದ್ರೆ ಮೇಡಮ್ಗೂ ಫುಲ್ ಖುಷಿ ಬಾ ನನ್ ಜೊತೆ ನಮಸ್ಕಾರ ನಾನ್ ರಶ್ಮಿ ಅಲ್ಲಿ ನೋಡಿ ರಾತ್ರಿ 11 ಗಂಟೆಗೆ ಒಬ್ಬ ಯುವಕ ಬೆವರು ಸುರಿಸಿ ಕೆಲಸ ಮುಗಿಸ್ಕೊಂಡು ಅಡಿಗೆ ಪದಾರ್ಥ ತಗೊಂಡು ಮನೆಗೆ ಹೋಗೋದಕ್ಕೆ 1 ಗಂಟೆಯಿಂದ ಈ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾನೆ ನಮ್ ಬಸ್ಗಳಿಗೆ ಪ್ರಯಾಣಿಕರ ಬಗ್ಗೆ ಒಂದ್ ಚೂರು ಕರುಣೆ ಇಲ್ವೇ ಬನ್ನಿ ಆ ಹುಡುಗನ ಕಷ್ಟ ಏನು ಅಂತ ಅವನ್ ಬಾಯಲ್ಲಿ ಕೇಳೋಣ ಸರ್ ನಿಮ್ ಹೆಸರು ವಿಶಾಲ್ ವಯಸ್ಸು 25 ಮೊಬೈಲ್ ನಂಬರ್ ಐ ಮೀನ್ ನಿಮ್ ಮನೆಯಲ್ಲಿದೆ ಯಾಕೆ ಪ್ರಶ್ನೆ ಎಲ್ಲ ಕೇಳ್ತಾ ಇದೀರಾ ಮತ್ತೆ ವಿಶಾಲ್ ಜೊತೆ ಮಾತಾಡೋಣ ಒಂದು ಬ್ರೇಕ್ ನ ನಂತರ ಪ್ರಾಜೆಕ್ಟ್ ಅಲ್ಲಿ ಎಂತದೆ ಬ್ರೇಕ್ ಹಾಯ್ ವಿಶಾಲ್ ನಾನ್ ರಶ್ಮಿ ಜರ್ನಲಿಸಂ ಸ್ಟೂಡೆಂಟ್ ನಾಳೆ ಟಿವಿ ಚಾನೆಲ್ ಗೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ರೆ ಬದುಕ್ತೀವಿ ಇಲ್ದೇ ಗೋತ ನಿನ್ನ ಇಂಟರ್ವ್ಯೂ ಮಾಡ್ತೀನಿ ಬಸ್ ಬಂದಿಲ್ಲ ಅಂತ ತುಂಬಾ ದುಃಖದಲ್ಲಿ ಇರತರ ಆಕ್ಟ್ ಮಾಡು ನನಗೆ ಆಕ್ಟಿಂಗ್ ಎಲ್ಲ ಬರಲ್ಲ ಸಾರಿ ತುಂಬಾ ಸಿಂಪಲ್ ವಿಶಾಲ್ ನೋಡು ನಿನ್ ಕೂಲ್ ಎಲ್ಲ ಕೆದರ್ಕೊಂಬಿಡು ಒಂದೆರಡ್ ಸತಿ ಜಂಪ್ ಮಾಡಿದ್ರೆ ಮುಖದ ಮೇಲೆ ಬೆವರು ಬರುತ್ತೆ ಸುಸ್ತಾದಂಗ್ ಆಕ್ಟ್ ಮಾಡು ಅಷ್ಟೇ ಇಲ್ಲ ನೀವು ಅರ್ಥ ಮಾಡ್ಕೋತಾ ಇಲ್ಲ ಅದು ನನ್ ಬಸ್ ಬಂತು ಸಾರಿ ಪ್ಲೀಸ್ ವಿಶಾಲ್ ಪ್ಲೀಸ್ ಕಣೋ ಹೆಲ್ಪ್ ಮಾಡೋ ಕಿವಿ ಕ್ಯೂಡಾ ಓವರ್ ಆಕ್ಟ್ ಮಾಡ್ಬೇಡ ನಾನು ನಾನು ಫೇಲ್ ಆದ್ರೆ ನಿನ್ನಿಂದ ನಾನೇ ಒಂದ್ ಕೆಲಸ ಮಾಡಿ ಇದೇ ರೋಡ್ ಅಲ್ಲಿ ಒಂದು ಪಬ್ ಇದೆ ಅಲ್ಲಿ ರೂಮ್ ನಂಬರ್ 109 ಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ಕ್ರೈಮ್ ಸ್ಟೋರಿ ಸಿಗುತ್ತೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೀರಾ ಆಲ್ ದಿ ಬೆಸ್ಟ್ ಆಗ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ನ ಏ ಸುಮ್ನೆ ನಡಿಯೆ ಬರೀ ಹುಡುಗರ ಜೀವನ ಹಾಳು ಮಾಡೋದ್ರಲ್ಲೇ ಆಗೋಯ್ತು ಈಗ ಒಂದು ವಿಶೇಷ ಸುದ್ದಿ ಅಮಾಯಕ ವಿದೇಶಿ ಹುಡುಗಿಗೆ ಡ್ರಗ್ಸ್ ಕೊಟ್ಟು ಮೋಸ ಮಾಡ್ತಿರೋ ಇಂಥ ಗಂಡಸರಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆ ಈಗ ನನ್ನದರ ಕೆಲಸ ತಾವು ಮಾಡಿದ್ಯಾ ಹೆಂಡತಿಯರಿಗೆಲ್ಲ ಒಂದು ಸಜೆಷನ್ ರಶ್ಮಿ ಒಂಥರ ಕ್ಯೂಟ್ ಆಗಿದಾಳಲ್ವಾ ಲೈಫ್ ಅಲ್ಲಿ ಉದಾರ ಆಗುದಿಲ್ಲ ನೀನು ಆದ್ರೆ ಅವಳು ಕೂದ್ಲು ಈ ಕರೆಂಟ್ ಹೊಡೆದಾಗ ಆಗತ್ತಲ್ಲ ಆ ತರ ಇದೆ ಅದ್ ಎಷ್ಟ್ ಅಕ್ಕಿ ಗೂಡು ಕಟ್ಟಿದ್ಯೋ ಏನೋ ನೋಡ ನೋಡ ಉದಾರ ಆಗುದಿಲ್ಲ ನೀನು ಹೆಂಗ್ ಮಲ್ಕಂಡಿದ್ ನೋಡು ಎದ್ದಳ ಎದ್ದಳ ಮಾತ್ ಕೇಳ್ತಾ ನೋಡು ನೀನು ಮತ್ತೆ ಮೊಚ್ಚನ ಮಾಡ್ಸ್ಕೊಂಡು ಕೆಲಸ ಹುಡ್ಕೋ ನೋಡ್ಲಾ ಇವ್ನು ಉಟ್ ನೋಡ್ಲಾ ನೀನಾದ್ರೂ ಹೊಸ ಬುದ್ಧಿ ಹೇಳಿ ಅವ್ನ್ಗೆ ಏನೋ ಹೀರೋ ಗರ್ಲ್ ಫ್ರೆಂಡ್ ಸತ್ತೋಗಿದಾಳ ಅಂತ ಏನಾದ್ರು ಟ್ರೀಟ್ ಕೊಡ್ತಾ ಇದ್ಯಾ ಇವನ್ ಬರಕ್ ಒಪ್ಕೊಂಡ್ನಾ ಎಲ್ಲಿಗೆ ಹೋಗ್ತಾ ಇದೀರಾ